ಗಣ್ಯಾರ ಸಿಂಧಿಗೆ ಒಳಗೆ ಗಾಂಜಾ ಸೇದಿ ಮಳೆ ಸುರಿಸಿ ಪವಾಡ ಮಾಡಿ ಅಂಗೈ ಒಳಗೆ ಅಡಿಗೆ ಮಾಡಿ ನೀರಿನ ಮೇಗಿನ ಬೆಣ್ಣಿ ತೆಗೆದು ಪಾಂಡವನೂರು ಕರೆಸಿದ್ದು ಗುಣಿಸಿರ್ತಕ್ಕಂತ ಕಣಗಿಲ್ ಮಠದ ಕರ್ತೂರ್ನಾಗಿರ್ತಕ್ಕಂತ ಬಿಜ್ಜರಿಗೆ ಗ್ರಾಮದಲ್ಲಿ ಕಂತಿ ಕಳೆದಿರ್ತಕ್ಕಂತ ಬುಳನ ಸಿದ್ಧನ ಪಾದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ನನ್ನ ಕುಲಗುರು ಆಗಿರ್ತಕ್ಕಂತ ನನ್ನ ಮೇಳಿನ ಒಡೆಯನಾಗಿರ್ತಕ್ಕಂತ ಭಾಗೋಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಯಾವ ಹೌದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸುಕ್ಷೇತ್ರ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂತ ಹುಲ್ಲೋಳಿ ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂತ ನನ್ನಪ್ಪ ಹಾಲ ಸಿದ್ದೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ತಂದಿರತಕ್ಕಂತ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿ ತಾಲೂಕಿನ ನಾಗೂರ ಗ್ರಾಮದ ನಾಗೂರ ಲಕ್ಷ್ಮಣ ಮಾಸ್ತರ ಪಾದಕ್ಕೂ ಕೂಡ ಕೋಟಿ ಕೋಟಿ ವಂದನೆಗಳನ್ನು ಅರ್ಪಿಸಿ ಅದಕ್ಕೆ ಚೇರ್ಮನ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಜಾತ್ರೆಯ ಜಾಗರಣೆಗೋಸ್ಕರವಾಗಿ ಹೋದ ವರ್ಷ ಎರಡು ಮೇಳಗಳನ್ನು ತರಿಸಿದ್ರು ಈ ವರ್ಷನ ಎರಡು ಮೇಳಗಳನ್ನು ಕರೆಸ್ಯಾರ ಕರೆಸ್ಯಾರ ಯಾವ ಮೇಳಪ್ಪ ಅಂತ ಕೇಳಿದ್ರ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಭಾಗವಾಡಿ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಇದು ನಮ್ಮದೈತಿ ಇನ್ನ ಮುಂದೆ ಯಾವ್ದಪ್ಪ ಅಂತ ಕೇಳಿದ್ರ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಕರಜಿಗೆ ಗ್ರಾಮದ ಬಾಲಭರಮ ದೇವರ ಡೊಳ್ಳಿನ ಕಲಾಗಾಯನ ಸಂಘ ಹೌದು ಇದು ಸರಜೋಡಿ ನಮ್ಮ ಕರಜಿಗಿ ಮೇಡಮ್ ಅವರ ಡೊಳ್ಳಿನ ಕಲಾಗಾಯನ ಸಂಘ ಇದು ಹೌದು ಮೇಡಮ್ ಅವರ ಡೊಳ್ಳಿನ ಕಲಾಗಾಯನ ಸಂಘ ಒಳ್ಳೆ ಮೇಳಗಳನ್ನು ಇಲ್ಲಿ ಬರಮಾಡಿಕೊಂಡಿದ್ರು ನನ್ನ ಆತ್ಮೀಯ ಬಂಧುಗಳೇ ಗಂಟಿ ಸರ್ ಅವರು ಹೇಳಿದ್ರು ಕಾರ್ಯಕ್ರಮ ಹೆಂಗಾಗ್ಬೇಕು ಹೆಂಗಾಗ್ಬಿಡದು ಅಂತಕ್ಕಂಥದ್ದು ಮಾತು ಹೇಳ್ಯಾರ ಇಲ್ಲಿ ಒಂದು ನಾವೊಂದು ಮಾತು ಹೇಳೋದು ಚರ್ಮನ ಶ್ರಾವಣ ಬರಕ್ಕಿಂತ ಮೊದಲು ಮೂರು ಮಂದಿ ಗೆಳೆಯರು ಮಾತಾಡ್ತಿದ್ರತ್ತವ್ರು ಏ ದೋಸ್ತ ಮುಂದೆ ಶ್ರಾವಣ ಬರ್ತದ ಶ್ರಾವಣದಾಗ ಶಿವನ ಬಾಕಲು ತೆಗಿತದ ಅಂತೇಳಿ ಹಿರಿಯರು ಹೇಳ್ತಾರ ಶ್ರಾವಣ ಆದ್ಮ್ಯಾಗ ಗಣೇಶ ಕುಂಡಿರ್ತಾನ ಗಣೇಶ ಚೌತಿ ಬರ್ತದ ಅಲ್ಲಿ ತನ ಬಾಯಿ ಕೈ ಆತದೋ ಪಾರ್ಟಿ ಮಾಡ ಮತ್ತೇಳಿ ಮೂರು ಮಂದಿ ಗೆಳೆಯರು ಮಾತಾಡ್ಕೊಂಡಿರತ್ತ ಯಾಕಾಗದ ತಿಳೋ ಒಬ್ಬ ದಾರದ ಖರ್ಚು ಹೊರಸ್ಕೊಂಡೊಬ್ಬ ಊಟದ ಖರ್ಚು ಹೊರಸ್ಕೊಂಡೊಬ್ಬ ಮರಿ ಖರ್ಚು ಒಬ್ಬ ಮರಿ ಖರ್ಚು ಹೊರಸ್ಕೊಂಡ ಚೇರ್ಮನ್ ಮರಿ ಖರ್ಚು ಹೊರಸ್ಕೊಂಡ ಹೇಳ್ತಾನ ಏ ದೋಸ್ತ ಮರಿಯರೆ ಮನ್ಯಾಗೇದ ನಾಯನ್ನು ರೊಕ್ಕ ಕೊಟ್ಟು ತರುವುದಿಲ್ಲ ಮನ್ಯಾನ ಮರಿ ತರಬೇಕಾದ್ರೆ ನನ್ನ ಹೆಂಡತಿ ಜಾಬದೇಳೆ ಅದಕ್ಕೆ ಹ್ಯಾಂಗ ತರ್ಬೇಕಂದತ್ತ ಅವಾಗ ಇಬ್ರು ಮಂದಿ ಗೆಳೆಯರು ಹೇಳಿದ್ರತ ಚೇರ್ಮನ್ ಏ ದೋಸ್ತ ನಿನ್ ಹೆಂಡತಿ ಮುಂದೆ ಮರಿ ತರ್ಲಿಕ್ ನಾವೇನ್ ಹಗಲೆತ್ತು ಪಾರ್ಟಿ ಮಾಡ್ತೇವೇನು ರಾತ್ರಿ ಮಾಡಮ್ಮಂದ್ರತ್ತವ್ರು ಯಾಕಾಗದ್ರೆ ದಾರು ತಂದ್ರು ನಂದು ಕುಡಿ ನಿಂದು ಕುಡಿ ನಂದು ಕುಡಿ ನಿಂದು ಕುಣಿ ಅನ್ನೋದಾಗ ಟೈಮ್ 11 ಆಯ್ತತ್ತ ರಾತ್ರಿ 11 ಆಯ್ತು ಇಬ್ರು ಕೂಡಿ ಕೇಳ್ತಾರ ಮರಿ ತರವನಿಗೆ ಏ ದೋಸ್ತ ಟೈಮ್ ಮರಿ 11 ಆಗ್ಲಕತ್ತದ ಮರಿ ತರದ ಯಾವಾಗ ಕೊಯ್ಯದ ಯಾವಾಗ ಅಡಿಗೆ ಮಾಡದ ಯಾವಾಗ ಊಟ ಮಾಡದ ಯಾವಾಗ ಅಂದ್ರತ್ತ ಮರಿ ತರ ಹೇಳ್ದತ್ತ ಏ ದೋಸ್ತ ವಿಚಾರ ಮಾಡಕ್ ಹೋಗ್ಬೇಡ್ರಿ ನನ್ನ ಹೆಂಡತಿ ಹತ್ತಕ್ಕೆ ಮುಕ್ಕೋತದ ಅದು ಮನೆಗ್ ಹೋಗಿ ಮರಿ ತರದ್ನೆ ಅಂತೇಳಿ ಮನೆಗ್ ಹೋಗಿ ಲುಂಗ್ಯಾಗ ಮರಿ ಮುಚ್ಕೊಂಡು ಬಂದು ಪಾರ್ಟಿ ಮಾಡೋ ಜಾಗಿಗೆ ಶಿಸ್ತ್ನಾಗ ಕೊಯ್ದು ಅಡಿಗೆ ಮಾಡಿ ಊಟ ಮಾಡಿ ಮಕ್ಕೊಂಡ್ರು ಚೇರ್ಮನ್ ಮಕ್ಕೊಂಡ್ರು ಇದಕ್ಕೆ ಮುಲ್ಲಾಜೆ ಕೊಟ್ಟ ನಿಶೆ ಇಳಿತು ಎಲ್ಲ ಮೂರು ಮಂದಿ ತಮ್ಮ ತಮ್ಮ ಮನೆಗೆ ಬಂದ್ರು ಇವ ಮರಿ ಒಯ್ದವನು ತಮ್ಮ ಮನೆಗೆ ಬಂದ ಮನೆಗೆ ಬರತ್ತಾನೆ ಹೆಂಡತಿ ಅಂಗಳ ಕಸ ಹೊಡ್ಲಿಕತ್ತಿದ್ರು ಆ ಹೆಂಡತಿ ಅಂಗಳ ಕಸ ಹೊಡ್ಲಿಕತ್ತಿದ್ಳು ಆ ಹೆಂಡತಿ ಮಾರಿ ಮುಂದೆ ಮರಿ ಹಾರಿ ಹೇಳಕತ್ತಿತ್ತು ಇವ ನಿದ್ದಿಗಣ್ಣಾಗ ಕಣ್ ತಿಕ್ಕೋತಾನ ಅಲ್ಲ ಇದ್ರೆ ಅವ್ನು ಇಲ್ಲೇ ಖಾರ ಹೇಳಕತ್ತದ ರಾತ್ರಿ ಕೊಯ್ಕೊಂಡು ತಿಂದಿನಂದಿವ ಅವಾಗ ಹೆಂಡತಿ ಹೇಳ್ತಾಳ ಏನಂತ ಆ ಮರಿಗ ಒಯ್ದು ಬೆಂಕಿ ಹಚ್ಚ್ರಿ ಕಳ್ಳರಗತ್ತಲೆ ನಾಯಿ ಕುನ್ನಿ ಒಯ್ದಿರಲ್ಲ ಅದು ಏನಿಟ್ಟಂದ್ಳಕಿ ಇಲ್ಲಿ ನಮ್ಮ ಗಂಟಿ ಸರ್ ಅವರು ಬಹಳ ಮಾರ್ಮಿಕವಾಗಿ ಮಾತಾಡ ಮರಿ ತಿಂದಂಗ ಕಾರ್ಯಕ್ರಮ ಆಗ್ಬೇಕು ನಿಷೇಧಾಗ ನಾಯಿ ಕುನ್ನಿ ತಿಂದಂಗ ಕಾರ್ಯಕ್ರಮ ಇವತ್ತಿನ ದಿವಸ ಕರ್ಜಿಗೆ ಅವರು ಮತ್ತೆ ಅಫ್ಜಲ್ಪುರದವ್ರು ಮಾಡಬೇಡ್ರಿ ಅಂತಕ್ಕಂಥದ್ದು ನಾವು ನಿರ್ಣಾಯಕರದ ಒಂದು ಅಭಿಪ್ರಾಯ ಐತಿ ಇದ್ರ ಒಳಗೆ ಜಗತ್ತಿನೊಳಗೆ ಗುರು ಶ್ರೇಷ್ಠ ಅದನೋ ಇನ್ನು ಶಿಷ್ಯ ಶ್ರೇಷ್ಠ ಅದನು ಅಂತಕ್ಕಂಥದ ವಿಷಯಗಳನ್ನ ಇಟ್ಟಾರ ಚೇರ್ಮನ್ ಅದ್ರ ಒಳಗೆ ನಮಗೆ ಯಾವಾಗ ಇರ್ಲಪ್ಪ ಅಂತ ಕೇಳಿದ್ರ ಜಗತ್ತಿನೊಳಗೆ ಗುರು ಅಂತಕ್ಕಂಥ ನಮಗಿರ್ಲಿ ಇವತ್ತ ಶಿಷ್ಯನ ಬೆಳಕ ಜಗತ್ತಿಗೆ ಗುರುತು ಮಾಡವ ಯಾರಪ್ಪ ಅಂತ ಕೇಳಿದ್ರ ಗುರು ಬೇಕೆ ಗುರು ಬೇಕೆ
ನಾವು ಹುಟ್ಟಬೇಕಾದ್ರೆ ನಮಗ ಗುರು ಬೇಕೆ, ಗುರು ಹೆಸರು ಬೇಕೆ. ಮನೆಯ ಮೊದಲು ಪಾಠಶಾಲೆ ಜನನಿ ತಾನೇ ಮೊದಲ ಗುರು. ಜನನಿಯಿಂದ ವಿದ್ಯೆ ಕಲಿತ ಜನರು ಧನ್ಯರು ಅಂತ ಹೇಳ್ತಾರ. ಜಗತ್ತಿನೊಳಗ ಎಲ್ಲಾರು ಹುಟ್ಟಿ ಬರ್ಬೇಕಾದ್ರೆ ನಮಗ ಗುರು ಕಾರಣ ಅಂದ್ರೆ ತಾಯಿ ಕಾರಣ. ಜಗತ್ತಿನೊಳಗ ಗುರು ಅಂತಕ್ಕಂತ ಬಹಳ ಶ್ರೇಷ್ಠ ಅದನ್ನ. ಶಿಷ್ಯ ಅಂತಕ್ಕಂತ ಒಂದು ಕಿಲೋಮೀಟರ್ ಕಲ್ಲು ಇದ್ದಂಗ ಚರ್ಮ, ಗುರು ಅಂತ ಒಂದು ಬಸ್ ಇದ್ದಂಗ. ಕಿಲೋಮೀಟರ್ ಕಲ್ಲು ಮ್ಯಾಗ ಕೂತ್ರಿ ಊರಿಗೆ ಹೋಗಿ ಮುಟ್ತೇನು? ಬಸ್ನ್ಯಾಗ ಕೂತಾಗ ಊರಿಗೆ ಹೋಗಿ ಮುಟ್ಟಬೇಕಾದ್ರೆ ಗುರಿ ಮುಟ್ಟಬೇಕಾಗ್ತದೆ. ಅದಕ್ಕೆ ಜಗತ್ತಿನೊಳಗ ಗುರು ಅಂತಕ್ಕಂಥವ್ ಬಹಳ ಶ್ರೇಷ್ಠ ಅದನ್ನ. ಶಿಷ್ಯ ಅಂತಕ್ಕಂಥವ ಕಡಿಮೆ ಐತಿ, ಬಹಳ ಕಡಿಮೆ ಐತಿ ಅಂತಕ್ಕಂಥದ್ದು ನಮ್ದು ವಾದ. ಹಿಂಗೈತಿ, ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಒಂದು ಖ್ಯಾಲಿ ಹಾಡಿ ನಮ್ಮ ಸರಿಜೋಡಿ ಕಲಾವಂತರು. ಸರಿಜೋಡಿ ಕಲಾವಂತರು ಏನ್ ಹಗುರು ತಿಳ್ಕೊಳಕ್ ಹೋಗ್ಬಾರ್ದು. ಯಾಕಪ್ಪ ಅಂತ ಕೇಳಿದ್ರೆ ಹಾಲ ಮತ್ತದ ಹುಲಿ ಎತ್ತಿಳಿ ಜಿಪಿಗೆ ಬೋರ್ಡ್ ಹಾಕಿ ತಿರುಗಾಡ್ತಿರ್ತಕ್ಕಂಥ ಮೇಳ ಐತಿ. ಅದಕ್ಕೆ ಇರ್ಲಿ, ನಮ್ದು ಆ ಕಡೆ ತೆಳಗಡೆ ಭೀಮಾ ತೀರದ ಗಾನಕ್ಕೆ ಹೋಗಿಲ್ಲ ಅಂತ ನಮ್ಗೆ ಕರೀತಾರೆ. ಇರ್ಲಿ, ಆತ್ಮೀಯ ಬಂಧುಗಳು ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಒಂದು ಖ್ಯಾಲಿ ಹಾಡಿ ನಮ್ಮ ಸರಿಜೋಡಿ ಕಲಾವಂತರಿಗೆ ಬಾಳೆ ಹೋಗ್ತದ. ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿ ಇರುತ್ತದೆ.